ಸರಿ 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 ಸರಿ
ನೈರ್ಮಲ್ಯ ಆಚರಿಸಿ ಆನಂದ ದೀಪಾಳಿ ಮನೆಯ ಸುತ್ತಮುತ್ತ ಸ್ವಚ್ಛವ ಮಾಡಿ ರೋಗಾಗಿನ ಪರದೆ ಬಾಳಲಿ. ನಿಮ್ಮ ಮನೆಯ ಕಸವನ್ನು ವಿಂಗಡಿಸಿಕೊಳ್ಳಿ. ಅಡುಗೆ ಮನೆಯ ಹಸಿ ಕಸ ಅಂದರೆ ಗೊಬ್ಬರವಾಗುವ ಕಸ ಮತ್ತು ಮರುಮರಳಿಯಾಗುವ ಕಸವನ್ನು ಬೇರೆ ಬೇರೆಯಾಗಿ അറിയില്ല എന്താണ് ನೋಡ್ಕೋಬೇಕು ಕರೆಂಟ್ ಅದೇ ನೋಡ್ಕೋಬೇಕು ಮುಟ್ಟದ್ಬೇಡ ಬಹಳ ಬಹಳ ಎಚ್ಚರಿಕೆ ಹಂಗಲ್ಲ ಎಚ್ಚರಿಕೆಯಿಂದ ಇರ್ಬೇಕು ಅದು ಮಾತ್ರ ಅಲ್ಲ ಎಚ್ಚರಿಕೆಯಿಂದ ನೋಡ್ಕೋಬೇಕು ತಂತಿದು
ಕೊಂಬೇರಿನ ರೆಸಿಪಿ ಹಿಂದಾಯ್ತಾ ಅವಳ നമ്മുടെ റെഡ് ക്ലോസ് ഇട്ടേ ഇതിപ്പോ എത്തുന്നിട്ടല്ല പറയ ഇപ്പത്തെ സോക്കി ಆರೋಗ್ಯ ಭಾಗ್ಯಕ್ಕೆ ಈ ಸೂತ್ರ ಕೇಳಿ ನೈರ್ಮಲ್ಯ ಆಚರಿಸಿ ಒಳ್ಳೇದು ഇന്ന് ഹോളിബെട്ട ടൗണിന്റെ ലാസ്റ്റ് സ്ഥലമാണിത്. സെന്റ് മേരീസ് ലൂർഡ്സ് ചർച്ചിന്റെ പരിസരമൊക്കെ ക്ലീൻ ചെയ്ത് ഇനിയിപ്പോ അച്ഛൻ്റെ അടുത്ത് നിന്ന് ഒരു പ്രാർത്ഥനയോടുകൂടി ഇന്നത്തെ ഈ സ്വച്ഛഭാരതത്തിന്റെ അല്ലെങ്കിൽ സ്വച്ഛ ഇതിന്റെ രീതി നിർത്തുകയാണ്. അപ്പൊ അതിനു മുമ്പായിട്ട് ഞങ്ങൾ എല്ലാവരും അച്ഛനെ കണ്ട് അതിനോട് ഒന്ന് പ്രാർത്ഥിച്ചിട്ടും വരാൻ ഉദ്ദേശം. ಪ್ರಸಾದ ಪೂರ್ಣೆ ಕರ್ಮ ನಿರ್ವಹಣೆ ಅಂತ
ಸದಾಬಲವಾದ ಯೇಸು ಧನ್ಯರು ಸಂತಾವರಿಯಾದ ಮಾತೆ ಪಾದಿಗಳ ಮಗನಾಗಿ ಸಮಯದಲ್ಲಿ ಪ್ರಾರ್ಥಿಸಿದ അച്ഛൻ്റെ പ്രാർത്ഥനയോടുകൂടി ഇന്നത്തെ ക്ലീനിങ് പരിപാടികൾ കഴിഞ്ഞു. ഇപ്പം ഞങ്ങളെല്ലാവരും പോവുകയാണ്. ഞങ്ങൾക്ക് ഗുരാജ്പേട്ട പോകേണ്ടതുണ്ട്. അതുകൊണ്ട് എല്ലാവരും കൂടി ഇപ്പോൾ തിരിച്ചു പോകാനുള്ള പ്ലാനിങ്ങാണ്. ശ്രവണറേ, നമ്മ കാര്യക്രമ ഇല്ലി പാലിവിട്ട ടൗണിന്ന് മുക്തായു. നെക്സ്റ്റ് ഏനിത് അത് തര ഇല്ലി അല്ലിന്ന് ഇല്ലിവരെ ഒന്ന് കിലോമീറ്റർ മേലെ ഇവരെല്ലാം കർക്കം ബന്ധു ഇഷ്ടെല്ലാം ഇത് മാറി സ്വച്ഛ കാര്യക്രമ ಯಾಗಿದೆ. ನಿಮ್ಮ ಅನುಭವ ಒಂದು ಸಾರಿ ಹೇಳಿಕೊಡಿ. ಈ ದಿನ ನಾವು ನಮ್ಮ ಪೊನ್ನಣ್ಣನ ಪೊನ್ನಣ್ಣನವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ಪಾಲಿಪಟ್ಟ ಪಂಚಾಯತಿ ವ್ಯಾಪ್ತಿಯ ಟೌನ್ ಪಂಚಾಯತಿಯ ಪಾಲಿಪಟ್ಟ ಟೌನನ್ನು ನಾವು ಸ್ವಚ್ಛತೆಗೊಳಿಸಿದ್ದೀವಿ. ನಮಗೆ ಇವತ್ತು ನಾವು ಇಲ್ಲಿ ಸೇರಿದಂಥ ಇಲ್ಲೆಲ್ಲ ಕಾರ್ಯಕರ್ತರಿಗೆ ಭಾಳ ಒಂದು ಸಂತೋಷವಾಗಿದೆ. ಯಾಕೆಂತ ಹೇಳಿದ್ರೆ ನಾವು ನಮ್ಮ ಪಟ್ಟಣವನ್ನು ಭಾಳ ಶುಚಿಗೊಳಿಸಿದ್ದೀವಿ. ಅದೊಂದು ಭಾಳ ನಮಗೆ ಸಂತೋಷ. ಏನೇ ಇದ್ದರೂ, ಎಷ್ಟೇ ಕಚರ ಇದ್ದರೂ, ಎಷ್ಟೇ ಗಲೀಜಿದ್ದರೂ, ನಾವು ಯಾರೂ ಹಿಂದೆ ನಿಲ್ಲದೆ ಮನಸ್ಸಿಟ್ಟು ಸ್ವಚ್ಛತೆಯನ್ನು ಗಳಿಸಿದ್ದೀವಿ. ಇದು ಕೇವಲ ನಮ್ಮ ಪೊನ್ನಣ್ಣನವರ ಒಂದು ಅಭಿಮಾನಕ್ಕಾಗಿ. ಹಾಗೆಯೇ ನಾವು ನಮ್ಮ ಪಟ್ಟಣದಲ್ಲಿರುವಂಥ ಗಣಪತಿ ದೇವಸ್ಥಾನ ಹಾಗೂ ಜುಮ್ಮ ಮಸೀದಿ ಹಾಗೂ ಚರ್ಚ್ ಸಾರ್ವಜನಿಕ ಸಾಂಚೆ ತೋಟ ಅಂತ ಹೇಳ್ತೀವಿ ನಾವು ಅದೇ. ಹಾಗೆ ನಾವು ಎಲ್ಲ ಧರ್ಮಗಳ ದೇವಸ್ಥಾನಗಳನ್ನು, ಹಳ್ಳಿಗಳನ್ನು, ಚರ್ಚ್ಗಳನ್ನು ಇವತ್ತು ಶುದ್ಧ ಮಾಡಿದ್ದೀವಿ. ಇದಿಷ್ಟು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಹಾಗೆಯೇ ನಾವು ಪೊನ್ನಣ್ಣನವರ ಆಯುಷ್ಯ ಆರೋಗ್ಯಕ್ಕೆ ಹಾಗಾಗಿ ನಾವು ಗಣಪತಿಯಲ್ಲಿ ಹೊರ ಇಟ್ಟು ಪೂಜೆ ಸಲ್ಲಿಸಿದ್ದೀವಿ. ಇದು ಸಹ ನಾವು ಇವತ್ತು ಭಾಳ ಸಂತೋಷ ಪಟ್ಟಿದೆ. ಈ ಇಲ್ಲಿಯ ಕೆಲಸವನ್ನು ಮುಗಿಸಿ ನಾವು ಇವಾಗ ವಿರಾಜಪೇಟೆಯ ಬೆಟ್ಟಂಗಲದಲ್ಲಿರುವಂಥ ಕುರುಕ್ ಎಥ್ನಿಕ್ ಸಭಾಂಗಣದಲ್ಲಿ ಅವರ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಓಕೆ ಸಾಮಣ್ಣವರೇ, ತುಂಬ ಮಾಹಿತಿ ಕೊಟ್ಟಿದ್ದೀರಿ, ಧನ್ಯವಾದಗಳು ಎಲ್ಲರಿಗೂ. ಒಂದು ಮಿನಿಟ್ ಹಂಗೆ ನಿಂತ್ಕೊಳ್ಳಿ. ಮೈಕಲ್ ಅವರು ಏನು ಹೇಳು ಮಾತು ಅಂತ ಹೇಳಿದ್ರೆ ಏನು? ನಾನು ಕೊಡಗು ಕಾವೇರಿ ತಮಿಳು ಸಂಘದ ಅಧ್ಯಕ್ಷರಾದಂಥ ಮೈಕಲ್ ಅವರು, ನಮ್ಮ ಇವತ್ತು ಕೊಡಗಿನ ವಿರಾಯಪಡ ತಾಲೂಕಿನ ಶಾಸಕರಾದಂಥ ಎಸ್ ಪುಣ್ಣನವರ ಹುಟ್ಟುಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಕೊಡಗಿನಲ್ಲಿ ದೇವರು ಅವರ ಕುಟುಂಬಕ್ಕೂ ಅವರಕ್ಕೂ ಅವರ ಕೈಯಾಕೆ ಕೆಲಸಕ್ಕೂ ಎಲ್ಲ ದೇವರು ಒಳ್ಳೆಯದು ಮಾಡಲಿ. ನಮ್ಮ ಕೊಡಗಿನ ಒಂದು ಮಾರದಿ ಒಂದು ಥರದಲ್ಲಿ ನಮ್ಮ ಒಳ್ಳೆ ರೀತಿಯಲ್ಲಿ ಮುಂದೆ ತರಲಿ ಅಂತ ಹೇಳ್ಬಿಟ್ಟು ನಾವು ದೇವರಿಗೆ ನೂರಾಯಿಸಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಬ್ಬರು ನಾವು ಪಾಲಿವಟ ಗ್ರಾಮಸ್ಥರೆಲ್ಲರೂ ನಾವು ಸೇರಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಅವ್ರ ಕುಟುಂಬಕ್ಕೂ ಮತ್ತು ನಮ್ಮ ಎಲ್ಲ ಕೊಡಗಿನ ಜನತೆಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನನ್ನ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.